ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸಿಗೆ ತುಂಬ ಯೂಸ್ ಆಗುತ್ತೆ. ನೀವು ಇದನ್ನು ಬ್ಲೌಸ್ದು ಸ್ಲೀವ್ಸಿಗಾದರೂ ಹಾಕೋಬೋದು, ಇಲ್ಲ ನೀವು ಡ್ರೆಸ್ಸಿಗಾದರೂ ಹಾಕೋಬೋದು. ಇದು ಫ್ರಾಕು, ಗೌನು, ಹ್ಯಾಂಡ್ ಕರ್ಚಿಫು, ಎಲ್ಲಿಗಾದ್ರೂ ಪಿಲ್ಲೋ ಕವರು ಯಾವ್ದ್ರ ಮೇಲಾದ್ರೂ ನೀವು ಯೂಸ್ ಮಾಡ್ಬೋದು ಈ ಥರ ಡಿಸೈನ್ನ. ಮತ್ತು ಈ ಥರ ಡಿಸೈನ್ಗಳನ್ನ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ತುಂಬ ಪ್ರಾಕ್ಟೀಸ್ ಆಗುತ್ತೆ. ಇದನ್ನೆಲ್ಲ ನೀವು ಮಾಡೋದನ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಬ್ಲೌಸಿಗೆ ನೆಕ್ ಲೈನು ಎಲ್ಲ ನೀವು ನೀಟಾಗಿ ಮಾಡ್ಬೋದು. ತುಂಬ ಫಿನಿಷಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಮೊದಲು ಈ ಥರ ಫ್ಲವರ್ಸ್ ಎಲ್ಲ ಹಾಕಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಇದನ್ನು ಬ್ಲೌಸ್ ಸ್ಲೀವಿಗೆ ಸಹ ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಹಾಗೆ ಟ್ರೇಸಿಂಗ್ ಪೇಪರ್ ಏನು ಯೂಸ್ ಮಾಡಿಲ್ಲ, ಹಾಗೆಯೇ ಫ್ರೀ ಹ್ಯಾಂಡಲ್ಲಿ ಬರ್ಕೊಂಡಿದ್ದೀನಿ. ಯಾಕಂದರೆ ಯಾರಾದರೂ ಮಾಡ್ಬೋದು, ಯಾರಾದರೂ ಬರ್ಕೋಬೋದು. ರಂಗೋಲಿ ಹಾಕ್ತೀರಲ್ವ ನೀವು, ನೀವು ರಂಗೋಲಿ ಯಾವ ಥರ ಹಾಕ್ತೀರ ಹೇಳಿ. ಅದೇ ಥರ ಇದು ಚಾಕ್ ಪೀಸ್ ಅಥವಾ ಮಾರ್ಕಿಂಗ್ ಚಾಕ್ ಸಹಾಯದಿಂದ ಬಟ್ಟೆ ಮೇಲೆ ಈ ಥರ ಡ್ರಾ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಇದೆಲ್ಲ ಈಸಿ ಇರುತ್ತೆ, ಇದಕ್ಕೆಲ್ಲ ಟ್ರೇಸಿಂಗ್ ಪೇಪರ್ ಅವಶ್ಯಕತೆ ಇರಲ್ಲ. ನಾನು ರೆಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಇವಾಗ ಫ್ಲವರಿಗೆಲ್ಲ ಫ್ಲವರ್ ಪೆಟಲ್ಸಿಗೆ ಫಿಲ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ನಾನು ಯಾವ ಥರ ಮೂವ್ ಮಾಡ್ತೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು. ನೀವು ಮನೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟಾಗಿ ಮಾಡೋದನ್ನು ಕಲಿತೀರ. ಪರ್ಫೆಕ್ಟಾಗಿ ಇದನ್ನು ಮಾಡೋದು ಕಲ್ತ್ರಿ ಅಂತ ಅಂದರೆ ನೀವು ಆರಾಮ್ಸೆ ಬ್ಲೌಸಿಗೆಲ್ಲ ನೆಕ್ ಲೈನ್ ಕೂಡ ಎಲ್ಲ ಮಾಡ್ಬೋದು. ಈ ಶೇಪ್ಸ್ ಎಲ್ಲ ನೀಟಾಗಿ ಬರಬೇಕು. ನಾನಿವಾಗ ಗ್ರೀನ್ ಕಲರಲ್ಲಿ ಲೀಫಿಗೆಲ್ಲ ಫಿಲಪ್ ಮಾಡ್ತಾ ಇದ್ದೀನಲ್ಲ, ಅದು ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ನಾನು ಅದೆಲ್ಲ ಶೇಪ್ಸ್ ಎಲ್ಲ ನೀಟಾಗಿ ಬರಬೇಕು. ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಏನಿದೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ, ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಎಂಕರೇಜ್ ಇದ್ದಂಗೆ ನಾನು ಇನ್ನೂ ನೋಡ್ತಾ ಇದ್ದಾರಲ್ಲ ಅಂತ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಯಾರು ನೋಡಿಲ್ಲ ಅಂದರೆ ಮನಸ್ಸಲ್ಲಿ ಯಾರು ನೋಡಲ್ವಲ್ಲ ಏನಕ್ಕೆ ವಿಡಿಯೋ ಮಾಡಬೇಕು ಅಂತ ಒಂದು ನೆಗೆಟಿವಿಟಿ ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ನನ್ನ ವಿಡಿಯೋಸ್ ನೋಡಿದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಎಷ್ಟೋ ಜನ ಇದನ್ನೆಲ್ಲ ಎಲ್ಲಿ ಕಲಿಯೋದು, ಯಾರು ಹೇಳ್ಕೊಡ್ತಾರೆ ಅಂತ ಹುಡುಕ್ತಾ ಇರ್ತಾರೆ. ಬಟ್ ನೋಡಿ, ಇಲ್ಲೇ ನೀವು ಕಲ್ತ್ಕೊಬಿಡ್ಬೋದು. ಒಂದು ಮಿಷಿನ್ ತೊಗೊಂಡ್ರೆ ಆಯಿತು, ಮಿಷಿನ್ ಕೂಡ ಎಲ್ಲೆಲ್ಲಿ ಸಿಗುತ್ತೆ, ಅದರದ್ದು ಎಷ್ಟು ರೇಟ್ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು ಮತ್ತು ಮನೆಗೆ ತಂದು ನೀವು ಕೂಡ ಕಲಿಬೋದು. ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ನೀವು ಆರಾಮಾಗಿ ಮನಸಿಟ್ಟು ಕಲ್ತ್ರಿ ಅಂದರೆ ಒನ್ ಮಂತಲ್ಲಿ ನೀವು ಕ್ಲಿಯರಾಗಿ ಪರ್ಫೆಕ್ಟಾಗಿ ಕಲಿಬೋದು. ಕಸ್ಟಮರ್ದು ಬ್ಲೌಸ್ಗಳನ್ನ ವರ್ಕ್ ಹಾಕ್ಕೊಡ್ಬೋದು. ಅಷ್ಟರ ಮಟ್ಟಿಗೆ ನೀವು ಬರೀ ಒಂದೇ ತಿಂಗಳಲ್ಲಿ ಕಲಿಬೋದು. ನಾನು ಅಂದರೆ ಒಂದು 10 ಡೇಸ್ ಟೈಮ್ ತೊಗೊಂಡಿದ್ದೀನಿ. ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ತುಂಬ ಪರ್ಫೆಕ್ಟಾಗಿ ಕಲಿತೀರಾ ಅಂದರೆ ಸಾಕು, ಒನ್ ಮಂತಲ್ಲಿ ನೀವು
ಕಲ್ತು ಬಿಡ್ತೀರ. ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ನೀವು ಕೇಳೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ. ನೀವು ಈ ಥರ ನೇಮ್ಸ್ ಬೇಕಾದರೆ ಬರ್ಕೋಬೋದು. ಯಾವುದಾದ್ರೂ ಟೀ ಶರ್ಟ್ ಮೇಲೆ ಇಲ್ಲ ಡ್ರೆಸ್ ಮೇಲೆ ಯಾವುದಾದ್ರೂ ಕೋಟ್ ಮೇಲೆ ನಿಮಗೆ ನಿಮ್ಮ ನೇಮ್ನ ಬರ್ಕೋಬೇಕು ಅಂತ ಅನಿಸಿದರೆ ನಿಮ್ಮ ನೇಮ್ ಕೂಡ ಇದರಲ್ಲಿ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ನಿಮ್ಮ ನೇಮ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಥ್ಯಾಂಕ್ ಯು.